ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಅಚಾನಕ್ಕಾಗಿ ನಮಗೆ ಹಣ ಸಿಕ್ಕಿದ್ರೆ ಅದರಿಂದ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಹಾಗೆ ಸಿಕ್ಕಿರುವಂತಹ ಹಣವನ್ನು ನಾವು ಏನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಣ ಬಹಳ ಮುಖ್ಯವಾದಂಥದ್ದು ಈ ಹಣಕ್ಕೋಸ್ಕರನೇ ಹಗಲು ರಾತ್ರಿ ಅಂದೇ ದುಡಿತಾ ಇರ್ತಾನೆ ತಾನು ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹಣ ಬಹಳ ಮುಖ್ಯವಾಗಿರುತ್ತೆ ಅದೇ ರೀತಿ ತಾನು ಬಯಸಿದ್ದನ್ನು ಕೊಂಡುಕೊಳ್ಳೋದಕ್ಕೂ ಕೂಡ ಹಣ ತುಂಬಾ ಮುಖ್ಯ ಹೀಗಿರುವಾಗ ಎಷ್ಟೋ ಸಲ ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ಅಚಾನಕ್ಕಾಗಿ ಅಲ್ಲಿ ಹಣ ಅಥವಾ ಕಾಸು ಬಿದ್ದಿರೋದನ್ನು ನಾವು ಕಾಣ್ತೀವಿ ಅದು ನಮಗೆ ಸಿಕ್ಕಾಗ ನಾವು ಹಣವನ್ನು ತಗೊಳ್ಬೇಕಾ ತೊಗೊಳ್ಬಾರ್ದ ಆ ಸಿಕ್ಕಿರೋವಂಥ ಹಣವನ್ನು ಏನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದಾರಿಯಲ್ಲಿ ಅಥವಾ ರಸ್ತೆಯಲ್ಲಿ ಹಣ ಸಿಕ್ಕರೆ ಅದರಿಂದ ಖಂಡಿತವಾಗಲೂ ಒಳ್ಳೆಯದೇ ಆಗುತ್ತೆ ಯಾಕಂದರೆ ಹಣ ಲಕ್ಷ್ಮಿಯ ಸ್ವರೂಪ ನಮ್ಮ ಕಣ್ಣಿಗೆ ಅಚಾನಕ್ಕಾಗಿ ಕಾಸು ಹಣ ಬಿದ್ದರೆ ಅದು ಲಕ್ಷ್ಮಿ ನಮಗೆ ಒಲಿತಾ ಇದ್ದಾಳೆ ಅಂತ ಅರ್ಥ ಕೆಲವೊಂದು ಸಲ ಏನಾಗುತ್ತೆ ಬೇರೆಯವರು ಹಣ ಬೀಳ್ಸ್ಕೊಳೋದನ್ನ ನಾವು ನೋಡಿರ್ತೀವಿ ಅಂಥ ಸಮಯದಲ್ಲೂ ಕೂಡ ಹಣ ಸಿಕ್ತು ಅಂತ ಎತ್ಕೊಳ್ಳೋದು ಒಳ್ಳೇದಲ್ಲ ನೀವೇ ಕರೆದು ಅವ್ರಿಗೆ ನಿಮ್ಮ ಹಣ ಬಿದ್ದೋಗಿದೆ ತಗೊಳ್ಳಿ ಅಂತ ಕೊಡೋದು ಒಳ್ಳೆಯದು ಅಥವಾ ಹಣ ಸಿಕ್ಕಿದಾಗ ಅಲ್ಲಿರೋರನ್ನ ಯಾರನ್ನಾದರೂ ಈ ಹಣ ನಿಮ್ಮದಾ ಅಂತ ಕೇಳಿ ಹೌದು ನಮ್ಮದು ಅಂತಂದರೆ ಕೊಟ್ಟು ಬಿಡಿ ಪರವಾಗಿಲ್ಲ ಅಥವಾ ಆ ಹಣ ಬಿದ್ದಂತಹ ಜಾಗದಲ್ಲಿ ಯಾರೂ ಇಲ್ಲ ಕೇಳಿದ್ರು ಕೂಡ ಅದು ನಮ್ಮದಲ್ಲ ಅಂತ ಹೇಳಿದಾಗ ಆ ಹಣವನ್ನು ತಗೊಂಡು ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಸ್ವಂತ ಖರ್ಚಿಗೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಆ ಹಣವನ್ನು ಆ ಹಣದಿಂದ ಯಾರಿಗಾದರೂ ಒಂದು ಒಳ್ಳೆಯದನ್ನು ಮಾಡಿ ಯಾರಿಗಾದರೂ ಬಡ ಮಕ್ಕಳಿಗೆ ಏನಾದರೂ ಕೊಡಿಸೋವಂಥದ್ದಾಗಲಿ ಅಥವಾ ದೇವರ ಹುಂಡಿಗೆ ಹಾಕೋವಂಥದ್ದಾಗಲಿ ಅಥವಾ ದೇವರಿಗೆ ಏನಾದರೂ ಮಾಡಿಸುವಂಥದ್ದಾಗಲಿ ಮಾಡಿ ನಿಮ್ಮ ಸ್ವಂತಕ್ಕೆ ಯಾವುದೇ ಕಾರಣಕ್ಕೂ ಆ ಹಣವನ್ನು ಬಳಸ್ಕೋಬೇಡಿ ಅಕಸ್ಮಾತ್ ಏನಾದರೂ ನೀವು ಆ ಹಣವನ್ನು ಬಳಸ್ಕೊಂಡು ಏನಾದರೂ ತಗೊಂಡಿದ್ದೆ ಆದರೆ ಅದು ಖಂಡಿತವಾಗಲೂ ನಿಮ್ಮ ಹತ್ರ ಉಳಿಯೋಲ್ಲ ಇದು ಸಾಕಷ್ಟು ಸಲ ಸಾಕಷ್ಟು ಜನರ ಬದುಕಲ್ಲಿ ನಡೆದಿರೋ ಅಂತಹ ಘಟನೆಗಳು ನಾವೇನು ಕಷ್ಟಪಟ್ಟು ದುಡ್ದಿರ್ತೀವೋ ಅಂಥ ಹಣ ಮಾತ್ರ ನಮ್ಮ ಹತ್ರ ಉಳಿಯೋವಂಥದ್ದು ಹಂಗಾಮಿಯಾಗಿ ಬಂದಂಥ ಹಣ ಅಥವಾ ವಸ್ತು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಉಳಿಯಲ್ಲ ಹಾಗಾಗಿ ಅದನ್ನು ಯಾವುದಾದ್ರೂ ಒಂದು ದೇವರ ಕಾರ್ಯಕ್ಕೆ ಅಥವಾ ಬಡವರ ಕಾರ್ಯಕ್ಕೆ ಉಪಯೋಗಿಸೋದು ತುಂಬ ಒಳ್ಳೆಯದು ನೋಡಿದ್ರಲ್ವ ಇನ್ನು ದಾರಿಯಲ್ಲೇ ಹಣ ಸಿಕ್ಕಿದ್ರೆ ಒಳ್ಳೆಯದೇ ಆಗುತ್ತೆ ಲಕ್ಷ್ಮೀ ಒಲಿತಾಳೆ ಜೊತೆಗೆ ನಮ್ಮ ಮುಂದೆ ಏನೇ ಕಷ್ಟ ಇದ್ದರೂ ಕೂಡ ಅದು ಸಲೀಸಾಗಿ ಯಾವುದೇ ಸಂಕಷ್ಟ ಇಲ್ಲದೆ ನೆರವೇರುತ್ತೆ ಅಂತ ಅರ್ಥ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್